ಸೋಲು ನನಗೆ ಹೊಸದಲ್ಲ, ಪ್ರಪಂಚದಲ್ಲಿ ಎಲ್ಲರೂ ಸೋಲ್ತಾರೆ, ಒಳ್ಳೆಯವರು ಸೋಲ್ತಾರೆ, ನನ್ನಂಥವರು ಸೋಲ್ತಾರೆ. ಅದು ಸೋಲೋದ್ರಿಂದ ಜೀವನ ಏನೂ ಅಂತ್ಯ ಆಗಲ್ಲ. ಸೋಲಿನ ಬಗ್ಗೆ ಭಯ ಯಾಕೆ? ನಿಜ, ಗೆಲ್ಲಬೇಕು ಅಂತಾನೆ ಎಲ್ಲರೂ ಕಷ್ಟಪಡೋದು. ಆದರೆ ಗೆಲುವು ಎಲ್ರಿಗೂ ಎಲ್ಲ ಟೈಮಲ್ಲೂ ಸಿಗಲ್ಲ. ಹಾಗಂತ ಕಷ್ಟಪಡೋದನ್ನ ನಿಲ್ಸೋದಕ್ಕಾಗತ್ತ? ಈ ಚಂದ್ರಿಕಾ ತುಂಬ ಸಲ ಸೋತಿದ್ದಾಳೆ, ಆದ್ರೆ ಅದನ್ನ ಯಾವತ್ತೂ ಒಪ್ಕೊಂಡಿಲ್ಲ. ಹಾಗಂತ ಜೀವನನೇ ಮುಗ್ದೋಯ್ತು ಅಂತಾನೋ ಅಂದ್ಕೊಂಡಿಲ್ಲ, ಮತ್ತೆ ಹೋರಾಡ್ತಾಳೆ, ಗೆದ್ದು ಬರ್ತಾಳೆ. ಅವಳ ಜೀವನದ ಸೂತ್ರನೇ ಇದು. ಅವಳು ಸಾಯ್ಬೋದು, ಆದ್ರೆ ಯಾವತ್ತು ಸೋಲಲ್ಲ. ಅದು ಚಂದ್ರಿಕಾ. ಅಂಜಲಿ ತುಂಬಾ ದುಡುಕ್ತಾ ಇದ್ದಾಳೆ, ನಮ್ಮ ಮಾತೆ ಕೇಳ್ತಿಲ್ಲ. ಆದ್ರೆ ಅವನು ಒಳ್ಳೆಯವನಲ್ಲ, ಅದಂತೂ ಸತ್ಯ. ಅಂಜಲಿನ ಅವನು ಕೊಟ್ಟು ಮದ್ವೆ ಮಾಡೋ ಬದಲು ನಾವೇ ಸಾಯಿಸೋದು ಬೆಟರ್. ಅವನು ಅವಳನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇಲ್ಲ. ಈ ಮನೆ ಅಳಿ ಆಗೋದಕ್ಕೆ, ಆಸ್ತಿನ ಹುಳಿಯೋದಕ್ಕೆ ಅವಳನ್ನ ಯೂಸ್ ಮಾಡ್ಕೋತಾ ಇದ್ದಾನೆ. ಅಂಜಲಿ ಎಲ್ಲಿದ್ದಾಳೆ? ಅವಳಿಗೇನು ಬುದ್ಧಿ ಇಲ್ವಾ? ಅವನು ಯಾರು ಎಂಥವನಂತೂ ಗೊತ್ತಿಲ್ಲದೆ ಅವಿವೇಕಿ. ಅವಳಿಗೊಂದು ಸ್ವಲ್ಪ ಸ್ವಂತ ಬುದ್ಧಿನೂ ಇಲ್ಲ, ನಾವು ಹೇಳಿದ ಮಾತು ಕೇಳಲ್ಲ. ಅಖಿಲ್, ಅಂಜಲಿನ ಬೈದು ಏನೂ ಪ್ರಯೋಜನ ಇಲ್ಲ. ಅವನು ಅವಳನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದಾನೆ, ಅದನ್ನ ಬಿಡಿಸ್ಬೇಕು. ಅವನು ಹೇಳಿದ್ದಲ್ಲ ಸತ್ಯ ಅಂತ ನಂಬ್ತಾಳೆ ಇವಳು. ಫಸ್ಟ್ ಅವನನ್ನ ಮನೆಯಿಂದ ಆಚೆ ಹಾಕ್ಬೇಕು, ಆಗ ಅಂಜಲಿನ ಮಾತು ಕೇಳ್ತಾಳೆ. ನಾನು ಅವನ ವಿಚಾರಿಸ್ಕೋತೀನಿ. ಎಲ್ಲಿದ್ದಾನ? ಮನೇಲಿದ್ದಾನ, ಆಚೆ ಹೋಗಿದ್ದಾನ? ಇಲ್ಲ, ರೂಮಲ್ಲೇ ಇದ್ದಾನೆ. ಅಖಿಲ್ ನಿಂತ್ಕೋ. ಅಣ್ಣ ಪ್ಲೀಸ್, ನನ್ನ ತಡಿಬೇಡ. ಈಗಲೇ ಹೋಗಿ ಅವನ್ನ ನಾನು ತಮ್ಮ ಇಬ್ರು ಬೆಂಕಿ ಕೆಣ್ದಾಗ ಉರಿತಿದ್ದಾರೆ. ತೇಜಸ್ ಕತೆ ಮುಗೀತು ಅನ್ಸುತ್ತೆ. ನೀವೊಂದು ಮದ್ವೆ ಮಾಡ್ಸೋಕೆ ಹೊರಟಿದ್ರೆ, ಆದ್ರೆ ನಿಮ್ಗಿನ ಮೊದಲು ಸನ್ನಿಧಿ ಒಂದು ತಿದ್ದಿ ಮಾಡಿರ್ತಾಳೆ. ಈ ರೀತಿ ಆಗತ್ತೆ ಅಂತ ಗೆಸ್ ಮಾಡಿದ್ದೆ, ಆದ್ರೆ ಇಷ್ಟು ಬೇಗ ಆಗ್ಬಾರ್ದಾಗಿತ್ತು. ಬಾಬಾ ಸನ್ನಿಧಿ ಹೇಳಿದ್ನೆಲ್ಲ ನಂಬಿದ್ದಾರೆ, ಒಂದೇ ಒಂದು ಪ್ರಶ್ನೆ ಕೂಡ ಕೇಳಿಲ್ಲ. ಅವ್ರು ಸಿಟ್ಟು ನೋಡಿದ್ರೆ ಹೋಗಿ ಅವ್ನ ಕೈ ಕಾಲು ಮುರಿದಾಕ್ತಾರೆ ಅನ್ಸುತ್ತೆ. ಇಬ್ಬರಿಗೂ ದೊಡ್ಡ ಫೈಟಿಂಗ್ ಆದರೂ ಆಗ್ಬೋದು. ಅಕ್ಕ, ತೇಜಸ್ ಹತ್ರ ಗನ್ ಇದೆ ಅಲ್ವಾ? ಅವನೇನಾದರೂ ಕೋಪದಲ್ಲಿ ಗನ್ ತಗೊಂಡು ಶೂಟ್ ಮಾಡಿಬಿಟ್ರೆ? ಅವನೊಬ್ಬ ಈಡಿಯಟ್, ಅವ್ನು ನಂಬಕ್ಕಾಗಲ್ಲ. ಶೂಟ್ ಮಾಡಿದ್ರು ಆಶ್ಚರ್ಯ ಏನೂ ಇಲ್ಲ. ಮತ್ತೆ ನೀವು ಹೋಗಿ ಹೇಗಾದರೂ ಮಾಡಿ ಜಗಳ ನಿಲ್ಲಿಸಿ. ಇಲ್ಲ, ಆಮೇಲೆ ನನ್ನ ವಿಷಯನೂ ಹೊರಗಡೆ ಬರುತ್ತೆ, ಅದಾಗಬಾರ್ದು. ಆ ಬೆಂಕಿ ನನ್ನ ತನಕ ಬರಬಾರ್ದು. ಈ ಜಗಳದಲ್ಲಿ ಅವನೇನಾದರೂ ಬಾಯ್ಬಿಟ್ರೆ ಏನು ಮಾಡ್ತೀರಾ? ಮೊದಲೇ ಅವನೊಂಥರ ವಿಚಿತ್ರ. ಅಂಜಲಿ ಏನು ಮಾಡ್ತಿದ್ದಾಳೆ? ಅವಳು ಅಲ್ಲೇ ಇದ್ದಾಳ? ಅವಳಿಗೆ ವಿಚಾರ ಎಲ್ಲ ಗೊತ್ತಾ? ಅಂಜಲಿನ ಅವಳಲ್ಲಿ ಇರಲಿಲ್ಲ, ಮೋಸ್ಟ್ಲಿ ಅವಳ ರೂಮಲ್ಲಿದ್ದಾಳೆ ಅನ್ಸುತ್ತೆ. ರೀ, ಒಂದು ನಿಮಿಷ ನನ್ನ ಮಾತು ಕೇಳಿ. ಈ ಕೋಪ ಮಾಡ್ಕೊಂಡು ಜಗಳ ಆಡೋಕೆ ಹೋಗ್ಬಿಡಿ. ಅವನ ಮನೆಯಿಂದ ಆಚೆ ಹೋಗಿ ಕೇಳಿ, ಅವನು ಹೋಗ್ತಾನೆ. ಸನ್ನಿಧಿ, ನೀವು ಹೇಳಬೇಕಾಗಿರೋದನ್ನ ಹೇಳಿದ್ದೀರಾ, ನಾನು ಕೇಳಿಸ್ಕೊಂಡಿದ್ದೀನಿ. ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು, ಇನ್ನು ಮುಂದೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ದಾರಿಗೆ ಅಡ್ಡ ಬರಬೇಡಿ, ದೂರ ಇರಿ.
ಒಂದ್ ನಿಮಿಷ, ನೀವಿಬ್ರು ಬರಬೇಡಿ, ನಾವಿಬ್ರು ವಿಚಾರಿಸ್ಕೋತೀವಿ. ಯಾವ ಟೈಮ್ಗೆ ಏನಾಗುತ್ತೆ ಗೊತ್ತಿಲ್ಲ, ಯಾವುದಕ್ಕೂ ನೀವುಗಳು ರೆಡಿಯಾಗಿರಿ. ಹೇಳಿದ ಟೈಮ್ಗೆ ಹೇಳಿದ ಜಾಗಕ್ಕೆ ಕರೆಕ್ಟಾಗಿ ಬನ್ನಿ. ಯಾರು ನೀನು? ಹಾ, ಯಾರು ನೀನು? ನಿಂಗೆ ಎಲ್ಲಿದ್ಯಾ, ಯಾಕಿದ್ಯಾ ಅನ್ನೋದು ನೆನಪಿದ್ಯಾ ನಿಮಗೆ? ಬಾವ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನಾನೇನಾದರೂ ತಪ್ಪು ಮಾಡಿದ್ನ? ಅನ್ನ ಕೊಟ್ಟವ್ರನ್ನ ಅಮ್ಮ ಅಂತಾರೆ. ಅಮ್ಮನ ಜಾಗದಲ್ಲಿ ನಿಂತು ನಿನ್ಗೆ ಊಟ ಹಾಕಿ ಅಕ್ಕನ ಥರ ಅಕ್ಕರೆ ತೋರಿಸಿದ್ರೆ ನೀನು ಅವ್ರ ಜೊತೆನೇ ಆ ಸೈಬರ್ ನಡ್ಕೋತೀಯಾ. ಬಾವ, ನೀವೇನು ಹೇಳ್ತಾ ಇದ್ರೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಬಾವ ಅಂದರೆ ಬಾಸ್ಬಿಡ್ತೀನಿ. ಮುಚ್ಚೋ ಬಾಯಿ, ನಡೆಯುತ್ತೆ. ಪ್ಲೀಸ್, ನಾನು ಏನು ತಪ್ಪು ಮಾಡಿಲ್ಲ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ಬೊಗಳ್ತಾ ಇದೀಯ ನಾಯಿ? ಸನ್ನಿಧಿ ಮಾಯನ್ನ ಮದುವೆ ಆಗೋ ಅಂತ ಸುಳ್ಳು ಹೇಳಿದ್ರೆ ಅಂಜಲಿ, ಅಂಜಲಿ ಬೇಗ ಬಾ, ದೊಡ್ಡ ಅನಾಹುತ ಆಗ್ತಿದೆ. ನಿನ್ನ ತೇಜುಗೆ ಏನೋ ಮಾಡ್ತಾರೆ. ಬೇಗ ಬಾ ಅಂಜಲಿ, ಇಲ್ಲ ಅಂದ್ರೆ ಎಲ್ಲರೂ ಸೇರ್ಕೊಂಡು ತೇಜುಗೆ ಹೊಡಿತಾರೆ. ಯಾರು, ಎಲ್ಲಿ, ಏನ್ ಹೇಳ್ತಿದ್ದೀರಾ? ತೇಜುಗೆ ಯಾರು ಯಾಕೆ ಹೊಡಿತಾರೆ? ಅಖಿಲ್ ಮತ್ತೆ ಬಾವಾ ಈಗಷ್ಟೇ ಬಂದ್ರು. ಅವ್ರು ಬರ್ತಿದ್ದಾಗೆ ಸನ್ನಿಧಿ ಮತ್ತೆ ಮಾಯಾ ತೇಜು ಬಗ್ಗೆ ಏನೇನೋ ಕೆಟ್ಟದಾಗ ಹೇಳಿದ್ರು. ಅಷ್ಟೇ ಅಲ್ಲ, ಆಗ್ಲೇ ಜಗಳ ಆಡಿದ್ದು, ನಿನ್ ತಾಳಿ ಕಟ್ಟು ಅಂದಿದ್ದು ಎಲ್ಲ ಹೇಳಿದ್ರು. ಬಾಬಾ ಅವ್ರು ಹೇಳಿದ್ನ ನಿಜ ಅನ್ಕೊಂಡಿದ್ದಾರೆ, ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಎಲ್ಲರೂ ತೇಜು ರೂಮ್ಗೆ ಹೋಗಿದ್ದಾರೆ. ಮೇ ಬಿ ಅವ್ರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ನನ್ನ ಮನೆ ಬಿಟ್ಟು ಹೋಗ್ಬೇಕು, ಆವಾಗಲೇ ಎಲ್ಲ ಸರಿ ಹೋಗುತ್ತೆ. ವಾ, ಒಂದೇ ದಿನದಲ್ಲಿ ಏನೆಲ್ಲ ನಡೀತಿದೆ, ಡ್ರಾಮಾ ಮೇಲೆ ಡ್ರಾಮಾ, ಮೂವಿಗಿಂತ ಮಜಾ. ಆಗಲೇ ತಾಳಿ ಕಟ್ಟೋ ತನಕ ಹೋಗಿತ್ತು, ಈಗ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನೋಡೋಣ. ನೋಡಿ ಬೇಡ, ಫಸ್ಟ್ ನೀ ಸತ್ಯ ಒಪ್ಕೊಳಕ್ ಹೇಳು. ಸನ್ನಿಧಿ ಅವರೇ ಪ್ಲೀಸ್. ಅಷ್ಟೊಂದು ದ್ವೇಷ ಯಾಕೆ ಸಾಧಿಸ್ತೀರಾ? ನಾನು ಅಂಜಲಿ ಮದುವೆ. ಏಯ್, ಅವ್ರ ಹತ್ರ ಏನೋ ಅಮ್ಮ, ನನಗೆ ಉತ್ತರ ಕೊಡು. ನೋಡು, ನಮ್ಗೆ ನಿನ್ನ ಮೇಲೆ ದ್ವೇಷನೂ ಇಲ್ಲ, ಪ್ರೀತಿ. ನನ್ನ ಜೀವ ಉಳಿಸ್ತೆ ಅನ್ನೋ ಕೃತಜ್ಞತೆ ಇತ್ತು. ಹಾಗಂತ ನೀ ನಮ್ಮ ಮನೆ ಹೆಂಗಸ್ರ ಮೇಲೆ ಕೈ ಮಾಡಿದ್ರು ಪರವಾಗಿಲ್ಲ, ನಾವು ಸುಮ್ಮನೆ ಇರ್ತೀವಿ ಅನ್ಕೊಂಡಿದ್ಯಾ? ನಾನೇನೋ ರೂಮ್ಗೆ ಹೋಗಿಲ್ಲ, ಅವರೇ ನನ್ನ ರೂಮ್ಗೆ ಬಂದು ಏನು ಮಾತಾಡ್ತಿದ್ಯಾ? ಅಂಜಲಿ, ನಿನ್ನ ಯಾರು ಕರೆದವ್ರು ಇಲ್ಲಿ? ದೂರ ಇರು, ಇಲ್ಲ ಅಂದ್ರೆ ನಿನ್ಗೂ ಏಟ್ ಬೀಳತ್ತೆ. ಹೊಡಿ, ಸಾಯಿಸ್ಬಿಡೋಣ. ದಿನ ಒಬ್ರಾದ್ಮೇಲೆ ಒಬ್ರು ಅವಮಾನ ಮಾಡಿ ಮಾಡಿ ಜೀವ ತೆಗಿತಿದ್ದೀರ. ಅದ್ರ ಬದಲು ಒಂದೇ ಸಲ ಹೊಡೆದು ಸಾಯಿಸ್ಬಿಡು, ಆ ಗ್ಯಾಸ್ ಸಮಸ್ಯೆನೂ ಇರಲ್ಲ. ಅಂಜಲಿ, ನಾಲ್ಗೆ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ.
ನಾಯಕನ ಮಾತು ಕೇಳಿ ಸನ್ನಿಧಿ ಅದಕ್ಕೆ ಡೌಟ್ ಪಟ್ರು. ಈಗ ಸನ್ನಿಧಿ ಅದಕ್ಕೆ ಮಾತು ಕೇಳಿ ನಿಮ್ಮ ತಲೆನೂ ಹಾಳಾಗಿದೆ. ತೇಜು ಏನು ಅಂತ ನನಗೆ ಗೊತ್ತು. ಅವನ ಹೆಣ್ಮಕ್ಳ ಜೊತೆ ತಲೆ ಎತ್ತಿ ಕೂಡ ಮಾತಾಡಲ್ಲ. ಸನ್ನಿಧಿ ಅದಕ್ಕೆ ಅವನಿಗೆ ಅಕ್ಕನ ಸಮಾನ. ಅವ್ರ ಜೊತೆ ಅವನ್ ಯಾಕೆ ಮಿಸ್ಬಿಹೇವ್ ಮಾಡ್ತಾನೆ ಹೇಳು. ಅಂದ್ರೆ ಸನ್ನಿಧಿ ಸುಳ್ಳು ಹೇಳ್ತಾರ? ಹೌದಾ? ನಿನ್ನೆ ಮೊನ್ನೆ ಸಿಗ್ದವನು ಇವನು. ಇವನ್ ಕುಲ ಗೋತ್ರ ಏನು ಅಂತ ಗೊತ್ತಿಲ್ಲ. ಅಷ್ಟಿದ್ದು ಇವನು ಏನು ಅಂತ ನಿಂಗೆ ಗೊತ್ತು. 4 ವರ್ಷದಿಂದ ನಾನು ಇವ್ರ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ. ನನ್ನ ಹೆಂಡತಿ ಏನು ಅಂತ ನನಗೆ ಗೊತ್ತಿಲ್ವಾ? ಅಣ್ಣ, ತೇಜು ಏನು ತಪ್ಪು ಮಾಡಿಲ್ಲ. ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ. ಸನ್ನಿಧಿ ಮುಚ್ಚು. ಸನ್ನಿಧಿ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತು ಬಂದ್ರು ನಾನು ಕೆಟ್ಟವನಾಗ್ಬೇಕಾಗತ್ತೆ. ಸುಮ್ನೆ ದೂರ ಇರು, ಮಧ್ಯ ಮಾತಾಡ್ಬೇಡ. ಅಣ್ಣ, ನಿಮ್ ಕಣ್ಣಿಗೆ ಪೊರೆ ಬಂದಿದೆ. ಕಳ್ಳರನ್ನ ತಲೆ ಮೇಲೆ ಕೂರಿಸ್ಕೊಂಡು. ಅಂಜಲಿ, ಅಣ್ಣ ಹೇಳಿ ಕೇಳ್ತಿದ್ವ? ಅವನ ಜೊತೆ ವಾದ ಮಾಡ್ತೀಯ? ಕಣ್ಣಿಗೆ ಪೊರೆ ಬಂದಿರೋದು ನಮ್ಗಲ್ಲ ಅಂಜಲಿ, ನಿನಗೆ. ನೀನ್ ಹೇಳಿದ್ದೆ ಸತ್ಯ, ನೀನ್ ಒಬ್ಳೆ ಬುದ್ಧಿವಂತೆ, ನೀನ್ ಹೇಳಿದ್ದೆ ಆಗ್ಬೇಕು ಅನ್ನೋ ಹಠಲ್ವಾ ನಿನ್ಗೆ? ನೋಡು ಅಂಜಲಿ, ನೀನ್ ಇಷ್ಟಪಟ್ಟಿದ್ಯಾ, ನಿನ್ ಮನ್ಸಿಗೆ ನೋವು ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವ್ ಈ ಮದ್ವೆಗೆ ಒಪ್ಕೊಂಡಿದ್ವಿ. ಆದ್ರೆ ಸನ್ನಿಧಿ ಮಾಯ ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಇವನ್ ಯಾರು ಏನು ಅಂತ ತಿಳ್ಕೊಳಕ್ ಟ್ರೈ ಮಾಡ್ತಾರೆ. ಅದಕ್ಕೆ ಇವನ್ ನ್ಯಾಯವಾಗಿ ಉತ್ತರ ಕೊಡ್ಬೇಕು. ಅದನ್ನ ಬಿಟ್ಟು ಅಸಭ್ಯವಾಗಿ ನಡ್ಕೋತಾನೆ ಅಂದ್ರೆ ಅವನ್ಗೆ ಎಷ್ಟು ಕೊಬ್ಬಿರ್ಬೇಕು ಅಂಜಲಿ. ಇದೇ ತಾನೆ ನಿಮ್ಮಿಬ್ರಿಗೂ ಬೇಕಾಗಿದ್ದು. ಅವನನ್ನ ಫಾಲೋ ಮಾಡಿದ್ರಿ, ಅವನ ಬಗ್ಗೆ ತನಿಖೆ ಮಾಡಿದ್ರಿ. ಈಗ ಅಂಜಲಿ ಪ್ಲೀಸ್ ಅರ್ಥ ಮಾಡ್ಕೋ, ಇದ್ರಲ್ಲಿ ನೀನ್ ಇಂಟರ್ಫಿಯರ್ ಆಗ್ಬೇಡ ಪ್ಲೀಸ್. ಅದಕ್ಕೆ ನನ್ಗೆ ಅರ್ಥ ಆಗ್ತಿದೆ, ಎಲ್ಲಾನು ಅರ್ಥ ಆಗ್ತಿದೆ. ಒಂದ್ ಕೈಯಲ್ಲಿ ಚೂಟೋದು, ಇನ್ನೊಂದ್ ಕೈಯಲ್ಲಿ ತೊಟ್ಲು ತೆಗೋದು. ಹೋಗು, ನಿನ್ ರೂಮ್ಗೆ ಹೋಗು. ಹೊರಗಡೆ ಕಾಲಿಟ್ರೆ ಹುಷಾರ್ ಅಂಜಲಿ. ಅಖಿಲ್, ಇವನು ಬ್ಯಾಗು ಬಟ್ಟೆ ಬೇರೆ ಅದು ಏನೇನಿದೆಯೋ ಎಲ್ಲ ತಗೊಂಬ. ಪಾಪ ಪುಣ್ಯ ಅಂತ ಮನೆ ಕರ್ಕೊಂಬಂದ್ರೆ ಮನೆನ ಹೊಡೆದು 100 ಚೂರು ಮಾಡೋನು. ನಿನಗೆ ನನ್ನ ತಂಗಿ ಕೊಡಲ್ಲ ಕಣೋ, ಜಸ್ಟ್ ಗೆಟ್ ಔಟ್. ಈ ಕೆಟ್ಟೆಸು ತಗೊಂಡು ನಾನು ಹೋಗಲ್ಲ. ನಾನು ಏನು ಅಂತ ಪ್ರೂವ್ ಮಾಡ್ತೀನಿ? ನಾನು ಅಂತವನಲ್ಲ. ನಾನೇನು ಅಂತ ಚೆನ್ನಾಗಿ ಅಂಜಲಿ ಗೊತ್ತು. ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತೀನಿ. ಅಂಜಲಿ, ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ನಿಂತ್ಕೋ. ನಿಮ್ಗೆ ದೊಡ್ಡ ನಮಸ್ಕಾರ. ನಿಮ್ ಹೆಲ್ಪ್ ನನ್ನನ್ನು ಜನ್ಮದಲ್ಲಿ ಮರೆಯಲ್ಲ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ತೇಜು ಬಾ, ನಾವೆಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿರೋಣ. ಇವ್ರ ಸವಾಸ, ಈ ಮನೆ ಸವಾಸ. ಮನೆ ಬಿಟ್ಟು ಹೋಗ್ತೀಯಾ? ಹಲ್ಲು ಉದುರಿಸ್ಬಿಡ್ತೀನಿ ಅಂಜಲಿ. ಇನ್ನೂವರೆಗೂ ನಿನ್ ಮೇಲೆ ಕೈ ಮಾಡಿಲ್ಲ, ಇನ್ ತಡ್ಕೊಳಲ್ಲ. ಅವನ್ ಹಿಂದೆ ಏನಾದ್ರು ಹೋದ್ರೆ ಕಾಲ್ ಮುರಿದು ಮೂಳೆ ಕೂರಿಸ್ಬೇಕಾಗತ್ತೆ. ನಡಿ, ನಿನ್ ರೂಮ್ಗೆ ನಡಿ ಅಂದೆ. ಅಣ್ಣ, ಯಾಕೆ ಹಿಂಗ ಆಡ್ತಿದ್ದೀರ? ಸ್ವಲ್ಪನೂ ಮನುಷ್ಯತ್ವ ಅಲ್ವಾ? ಪ್ಲೀಸ್ ಅಣ್ಣ. ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅನ್ನೋ ಸೈನ್ಸ್ ನಿನಗೆಲ್ಲ ಅಂಜಲಿ, ನಮಗಿದೆ. ನಿನ್ನೂ ಒಳ್ಳೇದಕ್ಕೆ ಹೇಳ್ತಾ ಇರೋದು, ಬಾಯಿ ಮುಚ್ಕೊಂಡಿದ್ರೆ ಸರಿ.
ನೀ ಬಾಯಿ ಕಡೆ ಬಾಯಲ್ಲಿ ನಡಿಯೋ ನಡಿಯೋ ಅಂಜಲಿ ಅಂಜಲಿ ಹೇಳಿದ ಮಾತು ಕೇಳು. ಈ ವಿಷಯ ನಿನ್ ತಲೆ ಹಾಕ್ತಾ ಅವನ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ರೂಮ್ ಪ್ಲೀಸ್ ಒಂದ್ಸಲ ನಮ್ಮ ಮಾತು ಕೇಳಿ, ಒಂದೇ ಒಂದು ಚಾನ್ಸ್ ಕೊಡಿ. ಚಾನ್ಸ್ ಚಾನ್ಸ್ ಕೊಡೋದಕ್ಕೆ ಇದೇನು ಕಬಡ್ಡಿ ಅಲ್ಲ ಕ್ರಿಕೆಟು ಅಲ್ಲ, ಮರ್ಯಾದಸ್ತ್ರ ಮನೆ. ನಿನ್ನಂಥವನ್ನ ಇಲ್ಲಿರೋ ಜಾಗ ಕೊಟ್ಟವಲ್ಲ, ಅದೇ ನಾವು ಮಾಡಿದ ದೊಡ್ಡ ತಪ್ಪು ಕಣೋ. ಪ್ಲೀಸ್ ನನಗೆ ಅಂಜಬೇಕು. ಅವಳು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಾನು ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಅವಳಿಗೋಸ್ಕರ ಮನೇಲಿದ್ದೀನಿ. ಅವಳನ್ನ ಮರೆತು ನಾನು ಬದುಕಿರಲ್ಲ. ದಯವಿಟ್ಟು ನಮ್ಮನ್ನು ದೂರ ಮಾಡಬೇಡಿ. ತಮ್ಮಯ್ಯ ಅಂತೀನಿ. ಹೇ ಪ್ರೀತಿ ಪ್ರೇಮದ ಬಗ್ಗೆ ಪಾಠ ಮಾಡಬೇಡ, ಅದು ನಮಗೆ ಚೆನ್ನಾಗಿ ಗೊತ್ತು. ಮೊದಲು ನಿಯತ್ ಅಂದ್ರೆ ಏನಂತ ಕಲಿ, ಹೆಣ್ಮಕ್ಳಿಗೆ ಹೇಗೆ ಗೌರವ ಕೊಡೋದಂತ ಕಲಿ. ನಾನು ಅವ್ರ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಶಟ್ ಅಪ್, ಗೆಟ್ ಔಟ್. ನೋಡು, ನಿನ್ಗೆ ಈ ಮನೆ ಹಳಿಯನಾಗ ಅವಕಾಶ ಇತ್ತು. ಎಲ್ಲರೂ ನಿನ್ನ ಮನೆ ಮಗನ ತರ ನೋಡ್ತಾ ಇದ್ರು. ಈಗ ಆ ಅವಕಾಶ ಕಳ್ಕೊಂಡಿದೀಯ. ಆ ಯೋಗ್ಯತೆ ನಿನ್ಗಿಲ್ಲ ಕಣೋ. ನೋಡು, ನೀನ್ ನಂಗೆ ಹೆಲ್ಪ್ ಮಾಡಿದೆ, ಆ ಕಿಶೋರ್ನ ಶೂಟ್ ಮಾಡಿ ನನ್ನ ಪ್ರಾಣ ಉಳಿಸ್ದೆ ಅನ್ನೋ ಕೃತಜ್ಞತೆ ನನಗಿದೆ, ಇನ್ನು ಮುಂದೆ ಕೂಡ ಇರತ್ತೆ. ಆದ್ರೆ ನನ್ನ ಹೆಂಡತಿ ಜೊತೆ, ಈ ಮನೆ ಮಗಳು ಮಾಯನ್ ಜೊತೆ ನೀನು ನಡ್ಕೊಂಡಿರೋ ರೀತಿ ಸರಿ ಇಲ್ಲ. ಅದ್ ನಾನು ಯಾವತ್ತೂ ಕ್ಷಮಿಸಲ್ಲ ಕಣೋ. ನಾನು ಕ್ಷಮಿಸಿದ್ರೆ ನಮ್ಮ ಮನೆಯವರು ನನ್ನ ಮೇಲಿರೋ ಧೈರ್ಯನ ಕಳ್ಕೊತಾರೆ. ಈ ಮನೇಲಿ ನಾವು ಸೇಫ್ ಆಗಿದ್ದೀವಿ, ನಮ್ಗೆ ರಕ್ಷಣೆ ಸಿಗತ್ತೆ ಅಂತ ಅವ್ರಿಗೆ ಯಾವತ್ತೂ ಅನ್ಸಲ್ಲ. ನನಗೂ ನನ್ನ ತಂಗಿ ಒಬ್ಬ ಅಯೋಗ್ಯನ ಕೈ ಹಿಡಿಯೋದು ಬೇಕಾಗಿಲ್ಲ ಕಣೋ. ನಡೆಯೋ ಇದರಿಂದ. ಸಿದ್ಧಾರ್ಥ್, ಏನಾಗಿದೆ ನಿನಗೆ? ಯಾಕೆ ಈ ರೀತಿ ಆಗ್ತಿದ್ಯಾ? ಏನೋ ತಪ್ಪು ಮಾಡಿದೆ ಅಂತ ಬಿಟ್ಬಿಡು. ಅದಕ್ಕೆ ನೀವು ಇದಕ್ಕೆ ಅಡ್ಡ ಮಾಡಬೇಡಿ. ಅದಕ್ಕೆ ನಿಮ್ಗೂ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ನೀ ಹೋಗೋ. ಸಾರಿ ಅಂಜು, ಐ ಆಮ್ ವೆರಿ ಸಾರಿ. ನೀನ್ ಸಾರಿ ಹೇಳಬೇಕಾಗಿರೋದು ಅಂಜಲಿಗಲ್ಲ, ಮಾಯಂಗೆ ಸನ್ನಿಧಿಗೆ. ಆದ್ರೆ ಇನ್ ಅದ್ರ ಅಗತ್ಯ ಇಲ್ಲ ಕಣೋ. ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ಜಸ್ಟ್ ಗೆಟ್ ಔಟ್ ಕಣೋ. ಕೊಡೋ ಬ್ಯಾಗ್ನ, ಕೊಡೋ. ಪ್ಲೀಸ್ ಸಿದ್ಧಾರ್ಥ್, ಈ ಹೆಂಗಸರು ಮಾತು ಕೇಳಿ ನೀವು ತಪ್ಪು ಮಾಡ್ತಾ ಇದ್ರ, ನನಗೆ ಅವಮಾನ ಮಾಡ್ತಾ ಇದ್ರ, ಇದು ಸರಿಯಲ್ಲ.